कांग्रेस से है, माजी मुख्यमंत्री के बेटा, बहुत पैसे वाला, बहुत अमीर पैसे वाला, उनके सामने समान आदमी नहीं है, उनके सामने है एक गरीब किसान का बेटा। उनके सामने मेहनत के सामने और पसीनत के सामने और नियत के सामने 100% जो भ्रष्टाचार का पैसा है वो उसकी हार है, वो हार गया है, सिर्फ कवर खोल के देखने का बाकी है। ये नहीं मैं नहीं बोला हो, सन्माननीय श्री एम जी मोले साहब ने बोले, शरणु सलगर को मैं 50,000 वोट से जिताऊंगा बोल के। मदीना पब्लिक स्कूल एडमिशंस आर ओपन, कवलियर कटपी सेंटर नियर राजकमल होटल हुलसूर रोड। इंदिन माजी शासकरो बसव कल्याण विधानसभा मतक्षेत्र नेचिन नायकरो सन्मान्य श्री एम जी मूळेरवरु हागू ई नेलद शासक शरणु सलगर नावु सेरी पत्रिकागोष्ठियन्न करेदिद्देवे। ई पत्रिकागोष्ठियल्लि अत्यंत खुशियिंद संतोषदिंद पत्रिकागोष्ठियन्नु नडेसिदंत सन्मान्य श्री हिरियरु नन्न मार्गदर्शकरु ಉಪಚುನಾವಣೆಯ ನನ್ನ ಗೆಲುವಿನ ರುವಾರಿಗಳು ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಎಂ ಜಿ ಮೂಳೇರವರೇ, ನಮ್ಮ ಮಂಡಲದ ಅಧ್ಯಕ್ಷರು ಆದಂಥ ಅಶೋಕ್ ಹೊಕಾರಿಯವರೇ, ಅರವಿಂದ್ ಮುತ್ಯವರೇ, ಸುಧೀರ್ ಕಾಡಾದಿಯವರೇ, ಶಂಕರ್ ನಾಗದೇವರೇ, ಮಾಧವ್ ಹೊಸೂರಿಯವರೇ, ಸಂಜು ಸುಗರೆಯವರೇ, ಕಮಲಕರ್ ಪಾಟೀಲ್ ಮನ್ನಳ್ಳಿಯವರೇ, ಹಾಗೂ ದಿಗಂಬರ್ ಜಲ್ದಿಯವರೇ, ಸಿದ್ದು ಬಿರಾದರವರೇ, ಹಾಗೂ ಮತ್ತು ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳೇ, ವಿಶೇಷವಾಗಿ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೆ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಇವತ್ತು ಹಿರಿಯ ಜೀವಿಗಳು ಆದಂಥ ಸನ್ಮಾನ್ಯ ಶ್ರೀ ಎಂ ಜಿ ಮೂಳೆ ಸಾಹೇಬರು ಶರಣು ಸಲಗರ್ ಪ್ರತಿದಿನ 19 ಗಂಟೆ ನಾನು ಕೆಲಸ ಮಾಡ್ತಾ ಇದ್ದೆ, ಅವರ ಮಾತುಗಳು, ಅವರು ನನಗೆ ಮಾಡಿದಂಥ ಆಶೀರ್ವಾದ ಇವತ್ತು ಬಹುತೇಕ ಮತ್ತೆ ಒಂದು 21 ಗಂಟೆ ಕೆಲಸ ಮಾಡ್ತಕ್ಕಂಥ ಪ್ರೇರಣಾದಾಯಕ ಮಾತುಗಳು, ಯಾವತ್ತೂ ನಾನು ಅವ್ರಿಗೆ ಮರೆಯೋದಿಲ್ಲ. ಯಾರು ಕಷ್ಟದೊಳಗೆ ಕೈ ಹಿಡಿತಾರೋ ನಿಜವಾಗಿ ಅದೇ ವ್ಯಕ್ತಿ ಬದುಕಿನೊಳಗೆ ದೇವ್ರಿಗಿಂತ ಶ್ರೇಷ್ಠ ಅಂದ್ಕೋತಾನಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ನನ್ನ ಜೊತೆ ಕಷ್ಟದಾಗ ನಿಲ್ತಕ್ಕಂಥದ್ದು ಇದು 2ನೇ ಬಾರಿ. ಕಳೆದ ಸಲ ಅವರೇ ಎನ್ ಸಿ ಪಿ ಅಭ್ಯರ್ಥಿಯಾಗಿ ಶರಣು ಸಲಗರ್ ಶಾಸಕನಾಗಬೇಕು, ಭಾರತೀಯ ಜನತಾ ಪಾರ್ಟಿ ಜೊತೆ ಹೋಗ್ಬೇಕಂಥೇಳಿ ಆ ಸಲ ನನಗೆ ಕಷ್ಟದೊಳಗೆ ನನಗೆ ಅವರೇ ಸ್ವತಃ ನಿಂತು ಗೆಲ್ಲಿಸಿದ್ರು, ನಾನು ಯಾವತ್ತೂ ಮರೆಯೋದಿಲ್ಲ. ಮತ್ತೆ 2ನೇ ಸಲ ಭಾರತೀಯ ಜನತಾ ಪಾರ್ಟಿ ಶರಣು ಸಲಗರ್ಗೆ ಮೂಳೆ ಸಾಹೇಬರ ಆಶೀರ್ವಾದ, ಭಗವಂತ ಖುಬಾ ಅವರ ಆಶೀರ್ವಾದ, ಪ್ರಭು ಚವ್ಹಾಣ್ ಅವರ ಆಶೀರ್ವಾದ, ನಳಿನ್ ಕುಮಾರ್ ಕಟೀಲ್ ಅವರು, ಬೊಮ್ಮಾಯಿ ಸಾಹೇಬರು, ಯಡಿಯೂರಪ್ಪರವರು, ಜೆ ಪಿ ನಡ್ಡಾರವರು, ನರೇಂದ್ರ ಮೋದಿಯವರು, ಅಮಿತ್ ಶಾರವರ, ವಿಶೇಷವಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಶೀರ್ವಾದದ ಬಲದಿಂದ ಇವತ್ತು 2ನೇ ಬಾರಿಗೆ ಒಬ್ಬ ಬಡ ರೈತನ ಮಗ 2ನೇ ಬಾರಿಗೆ ಅಧಿಕೃತ ಭಾರತೀಯ ಜನತಾ ಪಾರ್ಟಿಯ ಉಮೇದುವಾರನಾಗಿದ್ದೇನೆ. ಬಂಧುಗಳೇ, ಬಹುತೇಕ ಒಬ್ಬ ಅಭ್ಯರ್ಥಿಯಾಗಿ ನಾನು 50,000 ವೋಟ್ ಮತಗಳಿಂದ ಗೆಲ್ತೇನೆ ಅಂದರೆ ಬಹುತೇಕ ಅದು ಅಷ್ಟು ಸಮಂಜಸವಾಗಿರಲ್ಲ. ತಮ್ಮ ಬದುಕಿನುದ್ದಕ್ಕೂ 40 ವರ್ಷದ ರಾಜಕಾರಣದಲ್ಲಿ ಬಹುತೇಕ ನಾನು ಹೇಳೀನಿ ಸಾಕಷ್ಟು ಕಡೆ, ಮೂಳೆ ಸಾಹೇಬರೇ, ನಾನು ಸಾಕಷ್ಟು ಮಾಜಿ ಮಂತ್ರಿಗಳಿಗೂ ನೋಡೀನಿ, ಹಾಲಿ ಶಾಸಕರಿಗೂ ನೋಡೀನಿ, ಸ್ವತಃ ನಾನೇ ಶಾಸಕ ಇದ್ದೀನಿ. ಆದರೆ 20 ವರ್ಷದ ಹಿಂದೆ ಶಾಸಕ ಆಗಿರಿ, ಇವತ್ತಿಗೆ ನೀವು ಎಲ್ಲರೇ ಬಂದ್ರೆ ಅಂದ್ರೆ ದಡ ದಡ ಎಲ್ಲರೂ ಎದ್ದು ನಿಂದಿರ್ತಾರೆ. ಆದರೆ ಒಬ್ಬ ಪ್ರೆಸಿಡೆಂಟ್ ಸಚಿವರಿಗೆ ಏನು ಗೌರವ ಸಿಗಬೇಕು, ಇವತ್ತಿಗೂ ಆ ಗೌರವ ನಿಮಗೆ ಜನ ಕೊಡ್ತಾರಂತೇಳಿ ನಾನು ಭಾಳಷ್ಟು ಕಡೆ ಹೇಳ್ತೀನಿ. ನಾವೆಷ್ಟು ಸಲ ಅಧಿಕಾರಕ್ಕೆ ಬಂದೀವಿ ಅಂತಿಲ್ಲ, ನಾವೆಷ್ಟು ಇದು ಮಾಡೀವಿ ಅಂತಿಲ್ಲ, ಆದರೆ ಈ ಸಮಾಜ ನಮಗೆ ಯಾವ ರೀತಿ ನೋಡ್ತದ ಅದೇ ಬದುಕಿನ ಉದ್ದಕ್ಕೂ ಇವತ್ತು ನಮಗೆ ಕೈ ಹಿಡಿತಕ್ಕಂಥದ್ದು. ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಇವತ್ತು ಬಸವ ಕಲ್ಯಾಣದ ಮಹಾಜನತೆ ಎಲ್ಲ ನಮ್ಮ ಎಂ ಜಿ ಮೂಳೆ ಸಾಹೇಬರು ಸೇರಿಕೊಂಡು ಎಲ್ಲ ಪಕ್ಷದ ಮುಖಂಡರುಗಳು ಆಶೀರ್ವಾದದಿಂದ ಇವತ್ತು 2ನೇ ಸಲ ನಾನು ಕ್ಯಾಂಡಿಡೇಟ್ ಆಗಿದ್ದೇನೆ. ಶಾಯದ್ ಏ ಶರಣು ಸಲಗರ್ ಕಾ ಚುನಾವಣೆ ಹೇ, ಏ ಚುನಾವ್ ಧರ್ಮ ಔರ್ ಅಧರ್ಮ ಕಿ ಚುನಾವ್ ಹೇ, ಏ ಲಡಾಯಿ ಹೇ ಏ ಗರೀಬ್ ಕಿಸಾನ್ ಕಿ ಬೇಟೆ ಕಾ ವರ್ಚಸ್
एक बड़ा पैसे वाला का लड़ाई है। मेरे को उम्मीद है, मेरे को भरोसा है, मैं हूं एक गरीब किसान का बेटा। मगर लोग, कभी भी लड़ाई, आपको मालूम है, लड़ाई एक समान की होती है। लड़ाई जो लड़ाई लगती है, दोनों कैंडिडेट इक्वल रहते हैं। मगर इधर ऐसा नहीं है। बसों कल्याण में कांग्रेस से है माजी मुख्यमंत्री के बेटा, बहुत पैसे वाला, बहुत अमीर पैसे वाला, उनके सामने समान आदमी नहीं है। उनके सामने है एक गरीब किसान का बेटा। उनके सामने शायद, मेरे को विश्वास है, भारतीय जनता पार्टी ने टिकट तो पहले कांग्रेस की हो गई थी, बाद में शरण उसलगर के, तो पार्टी को जितना विश्वास है, उतने बड़ा पैसे वाला आदमी के सामने सिर्फ 3 एकड़ का खेत है, एक गरीब किसान की बेटे को लड़ाई अगर लड़ने के लिए अवकाश दिए बोले तो मेरे को विश्वास है बसव कल्याण की पूरे जो भारतीय जनता पार्टी के कार्यकर्ता, बसव कल्याण की महाजनता शरणु सालगर के साथ में है बोल के इंटेलिजेंसी रिपोर्ट लेके मेरे को ये लड़ाई में भेज दिए है। बंधुगले, निम विश्वास कुर्ते युद्ध अंदर ಇದು ಬೆವರಿನ ಜೊತೆ, ಭರವಸೆಯ ಜೊತೆ, ಇದು ಮಾನವೀಯತೆ ಜೊತೆ, ಹಣದ ಜೊತೆ ಹೋರಾಟ ಮಾಡಬೇಕಾಗ್ಯದ. ಒಬ್ಬ ಸಣ್ಣ ರೈತನ ಮಗ, ಒಬ್ಬ ಬಡ ವ್ಯಕ್ತಿ, ಬಹುತೇಕ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಇವತ್ತು ನಾನು ಸಾಕಷ್ಟು ಹಳ್ಳಿಗಳಿಗೆ ಹೋಗಿದ್ದೀನಿ. ಆ ಜನರ ಭರವಸೆ, ಆ ಜನರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಅದೆಲ್ಲ ನೋಡಿದ್ರೆ ಬಹುತೇಕ ದುಡ್ಡಿನ ಆಟ ಇಲ್ಲಿ ನಡೆಯಲೇನು ಅಂತೇಳಿ ನನಗನ್ನಿಸ್ತಾ ಇದೆ. ದುಡ್ಡಿಲ್ಲಿ ನನಗನ್ನಿಸ್ತಾ ಇದೆ. ಮೆಹನತ್ ಕೆ ಸಾಮ್ನೆ ಪೈಸೆ ಕಾ ಹಾರ್ ಇದರ್ ಬಸವ ಕಲ್ಯಾಣ ಮೇ ಆನೆ ವಾಲಾ ಮೇ ತಾರೀಖ ಶಂಬೋ ಟಕ್ಕೆ ಹೋನೆ ವಾಲಾ ಹೇ. ಮೆಹನತ್ ಕೆ ಸಾಮ್ನೆ ಔರ್ ಪಸೀನಾ ಕೆ ಸಾಮ್ನೆ, ಮೆಹನತ್ ಕೆ ಸಾಮ್ನೆ ಔರ್ ಪಸೀನಾ ಕೆ ಸಾಮ್ನೆ ಔರ್ ನಿಯತ್ ಕೆ ಸಾಮ್ನೆ 100% जो भ्रष्टाचार का पैसा है वो उसकी हार है, वो हार गया है, सिर्फ कवर खोल के देखने का बाकी है. ये नहीं मैं नहीं बोला हो, सन्मान्य श्री एमजी मोले साहब ने बोले, शरणु सलगर को मैं 50,000 वोट से जिताऊंगा बोल के. बंधुगणे, इदु विजय नान हेता इल्ला, सन्मान्य श्री एमजी मोले साहेबरु जनर हेता इद्दारा. हौदु, ಶರಣು ಸಲಗರ್ ಒಬ್ಬ ಬಡ ರೈತನ ಮಗನ ಎಮ್ಮಿ ಸಾಯ್ತದ, ಆಕಳು ಸಾಯ್ತದ, ಬಣಮಿ ಸುಡ್ತದ, ಕ್ಯಾನ್ಸರ್ ಪೇಷಂಟ್ ಅದ, ಕಿಡ್ನಿ ಪೇಷಂಟ್ ಅದ. ಅವ್ರ ಮೊದಲು ಯಾರಿಗಾರ ತೊಂದರೆ ಬಂದಾಗ ಅವ್ರು ಪುಣೆದಲ್ಲಿರ್ತಕ್ಕಂಥ, ಮುಂಬೈದಲ್ಲಿರ್ತಕ್ಕಂಥ, ಬೆಂಗಳೂರಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವ್ರು ಕರೆ ಹೋಗಲ್ಲ. ತುರಂತ್ ಫೋನ್ ಶರಣು ಸಲಗರ್ ಕೋ ಆಯ್ಜಾಗ, ಶರಣು ಸಲಗರ್ ಹಮ್ ಪರೇಶಾನ್ ಮೇ ಹೇ. ಐಸೆ ಹಜಾರೋ ಲೋಗೋಕೋ ಮೈನೆ ಹೆಲ್ಪ್ ಕರ್ನೆ ಕಾ ಕೋಶಿಸ್ ಕಿಯಾ ಹೂಂ ಮೈ, ಹಜಾರೋ ಲೋಗೋಕೋ. ನನಗೆ ವಿಶ್ವಾಸದ, ನನಗೆ ಸಿಕ್ಕಂತ 20 ತಿಂಗಳ ಅವಧಿಯಲ್ಲಿ ನಾನು ಬೆವರು ಸುರಿಸಿನಿ, ಮೆಹನತ್ ಮಾಡಿನಿ, ಯಾರ ಕರಳು ಚೂರು ಅಂತಕ್ಕಂಥ ಕೆಲಸ ನಾನು ಮಾಡಿಲ್ಲ. ಪ್ರತಿಯೊಬ್ಬರು ಮನಸ್ಸಿನೊಳಗಿದ್ದೀನಿ, ಯಾವುದೇ ಧರ್ಮಕ್ಕೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ, ಯಾವುದೇ ಜಾತಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ ನಾನು. ಪ್ರತಿಯೊಬ್ಬರು ಈ ನೆಲದ ಮೇಲೆ ಖುಷಿಯರ, ಮತ್ತು ಮುಂದೂ ಕೂಡ ಖುಷಿ ಇರ್ತಾರ, ಯಾರಿಗೂ ತೊಂದರೆ ಇಲ್ಲ ಈ ಭೂಮಿ ಮೇಲೆ, ಯಾರಿಗೂ ತೊಂದರೆ ಇಲ್ಲ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಸನ್ಮಾನ್ಯ ಶ್ರೀ ಎಂ ಜಿ ಮೂಳೆ ಸಾಹೇಬರ ನೇತೃತ್ವದಲ್ಲಿ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಮತ್ತೆ ಈ ಸಲ, ಕಳೆದ ಸಲ 22,000, ಈ ಸಲ 44,000 ಮತಗಳ ಅಂತರದಿಂದ ಶರಣು ಸಲಗರ್ 2ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಜನರು ನನಗೆ ಆಯ್ಕೆ ಮಾಡ್ತಾರ, ಆಶೀರ್ವಾದ ಮಾಡ್ತಾರಂತಕ್ಕಂಥ ನನಗೆ ಭರವಸೆ ಇದೆ. ಬಂಧುಗಳೇ, ಹಾಗಾಗಿ ಮತ್ತೆ ನಾನು ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಏನು ಸಣ್ಣ ಪುಟ್ಟ ಗೊಂದಲಗಳಿದ್ದು, ಅನೇಕ ಜನ ಗೊಂದಲಗಳು ಸೃಷ್ಟಿ ಮಾಡಿದ್ರು, ಶರಣು ಸಲಗರ್ ಟಿಕೆಟ್ ಸಿಕ್ತದಿಲ್ಲ ಅಂತೇಳಿ ಚರ್ಚೆ ನಡೀತು ಬಸವ ಕಲ್ಯಾಣದೊಳಗೆ. ಈ ಸಲ ಶರಣು ಸಲಗರ್ ಎಲ್ಲಿ ಟಿಕೆಟ್ ಕೊಡ್ರಿ ಅಂತೇಳಿ ಯಾರ ಬಳಿ ನಾನು ಹೋಗಿಲ್ಲ, ಬಸವ ಕಲ್ಯಾಣದೊಳಗೆ ಇದ್ದೆ ನಾನು. ಆದ್ರೂ ಕೂಡ ಜನರು ನರನಾಡಿ, ಜನರ ನಾಡಿ ಮಿಡಿತ, ಜನರ ಭಾವನೆ, ಜನರ ನಂಬಿಕೆಯನ್ನ ಅಳೆದು ತೂಗಿ ಶರಣು ಸಲಗರ್ ಜೊತೆ ಜನರ ಹರ ಅಂತ ತಿಳ್ಕೊಂಡು ಇವತ್ತು ನನ್ನ ಮನೆ ತನಕ, ನನ್ನ ಪಾರ್ಟಿ
ನನ್ನ ಹೆಮ್ಮೆಯ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಬಿ ಫಾರ್ಮ್ ನನಗೆ ಮನೆ ಕಸ್ತಕ್ಕಂಥ ಕೆಲಸ ಮಾಡ್ತು. ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಭಾರತೀಯ ಜನತಾ ಪಾರ್ಟಿ ಎಲ್ಲಿ ತನಕ ಶಾಸಕ ಸ್ಥಾನ ಅಲ್ಲ, ಈ ಪಕ್ಷದ ಕಚೇರಿ ಹುಡುಗು ಅಂತೇಳಿ ಒಂದು ವೇಳೆ ಕೊಟ್ಟರು ನಾನು ಹುಡುಕ್ತಕ್ಕಂಥ ಕೆಲಸ ಒಬ್ಬ ಕಾರ್ಯಕರ್ತನಾಗಿ ನಾನು ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀನಿ. ಮತ್ತು ವಿಶೇಷವಾಗಿ ಬಸವ ಕಲ್ಯಾಣದಲ್ಲಿ ಯಾವುದೇ ಕಾರಣಕ್ಕಾಗಿ ಕಾಂಗ್ರೆಸ್ ಬರಬಾರ್ದು. ಈ ದೇಶದ 70 ವರ್ಷದ ದುರಾಡಳಿತ, ಕಾಂಗ್ರೆಸ್ನ 70 ವರ್ಷದ ಆಡಳಿತ ಈ ದೇಶಕ್ಕೆ ವರ ಆಗಲಿಲ್ಲ, ಶಾಪ ಆಯಿತು, ಶಾಪ ಆಯಿತು ಈ ಆಡಳಿತ. ಹಾಗಾಗಿ 100ಕ್ಕೆ 100 ಏನು ಈ ಕನಸಿದೆ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು, ಕಾಂಗ್ರೆಸ್ ಮುಕ್ತ ಕಲ್ಯಾಣ ಮಾಡಬೇಕು, ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡಬೇಕಂತಕ್ಕಂಥ ಬಹುತೇಕ ಕೋಟಿ ಕೋಟಿ ಜನರ ಕನಸು ಏನಿದೆ ಅದು ನಾವು ನನಸು ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಬಸವ ಕಲ್ಯಾಣದಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ಇವತ್ತು ಬಸವ ಜಯಂತಿ, ಇವತ್ತು ಇದು ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ, ಛತ್ರಪತಿ ಶಿವಾಜಿ ಮಹಾರಾಜರ ಅಚ್ಚುಮೆಚ್ಚಿನ ಭೂಮಿ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಬಸವ ಕಲ್ಯಾಣದ ನೆರದಲ್ಲಿ ಯಾವುದೇ ಗುಂಡಾಗರ್ದಿಗಾಲಿ ಬರ್ತಕ್ಕಂಥ ದಿನಗಳಲ್ಲಿ ಅವಕಾಶ ಇಲ್ಲ, ಕೆಟ್ಟ ವ್ಯಕ್ತಿಗಳಿಗೆ ಬರ್ತಕ್ಕಂಥ ದಿನಗಳಲ್ಲಿ ಅವಕಾಶ ಇಲ್ಲ. ಇಲ್ಲಿ ಏನಾದರೂ ದರ್ಬಾರ್ ನಡಿಬೇಕಂದ್ರೆ ಒಳ್ಳೆಯವ್ರದೇ ಸಜ್ಜನದೇ ಈ ನೆಲದ ಮೇಲೆ ದರ್ಬಾರ್ ನಡಿಬೇಕು. ಹಾಗಾಗಿ ಮಾಧ್ಯಮದ ಮುಖಾಂತರ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಗೆ ವಿಶ್ವಾಸವನ್ನು ಕೊಡ್ತೇನೆ. ಎಂ ಜಿ ಮೂಳೆ ಸಾಹೇಬರು ಹೇಳಿದ್ರು 50,000 ಮತಗಳಿಂದ ಗೆಲ್ಲಿಸ್ತೇನೆ, ಇನ್ನೂ ಎಷ್ಟು ಖುಷಿಯಾಗಬೇಕು. ಅವತ್ತು 10ನೇ ತಾರೀಕಿಗೆ ಬಂದು ನಾನು, ನನ್ನ ತಮ್ಮ, ನನ್ನ ತಮ್ಮನ ಮನೆಯವರು, ನನ್ನ ಮಕ್ಕಳು ಬಂದು ನಾವು ಶರಣು ಸಲಗರಿಗೆ ಓಟ್ ಹಾಕಿ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸಾಹೇಬ್ರೆ, ಬಹುತೇಕ ಈ ಜನ್ಮದಾಗ ನಿಮ್ಗೆ ಏನಾದ್ರು ತಿಳಿಸ್ಲಿಕ್ಕಾಗಲ್ಲ. ನಾನು ಬಸವ ಕಲ್ಯಾಣದ ಮಹಾಜನತೆಗಾಗಿ ಎಲ್ಲಿ ತನಕ ಬದುಕಿರ್ತೀನೋ ಅಲ್ಲಿ ತನಕ ಅವ್ರ ಆಳಾಗಿ ನಾನು ದುಡಿತೀನಿ. ಹಾಗಾಗಿ ತಾವೆಲ್ಲರೂ, ತಾವು ಬಂದು, ತಾವು ಏನು ಪತ್ರಿಕಾಗೋಷ್ಠಿಯನ್ನು ಸಹಕರಿಸಿದ್ದೀರಿ, ಮತ್ತೊಮ್ಮೆ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.